ಎರಡು ದಿನದಿಂದ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ವಾಯುಭಾರ ಕುಸಿತದಿಂದಾಗಿ. ನಿನ್ನೇನು ಹಾಗೆ ಇವತ್ತು ಮಳೆ ಬರ್ತಾ ಇದೆ, ಬೆಳಿಗ್ಗೆಯಿಂದನೇ ಮಳೆ ಬರ್ತಾ ಇದೆ. ಇವತ್ತು ಸಿಎಂ ಇವತ್ತು ಕೂಡ ಸಿಟಿ ರೌಂಡ್ಸ್ ಅನ್ನು ಶುರು ಮಾಡಿದ್ದಾರೆ. ಬೆಳ್ಳಂ ಬೆಳಿಗ್ಗೆನೆ ಈಗ ಸಿಟಿ ರೌಂಡ್ ಶುರು ಮಾಡಿದ್ದಾರೆ ಸಿಎಂ ಬೊಮ್ಮಾಯಿಯವರು. ಮಳೆಯಲ್ಲೇ ಬೊಮ್ಮಾಯಿಯವರು ಸಿಟಿ ರೌಂಡ್ಸ್ ಅನ್ನು ಶುರು ಮಾಡಿದ್ದಾರೆ. ಸಂಪೂರ್ಣ ಬೆಂಗಳೂರು ಪ್ರದಕ್ಷಿಣೆಗೆ ಸಿಎಂ ಮುಂದಾಗಿದ್ದಾರೆ. ಮಳೆಯಿಂದ ಹಾನಿಗೊಳಗಾದ ಪ್ರದೇಶಗಳಿಗೆ ಸಿಎಂ ಭೇಟಿ ಕೊಡ್ತಾ ಇದ್ದಾರೆ. ಹಲವು ಪ್ರದೇಶಗಳಿಗೆ ಹಾನಿಯಾಗಿದೆ. ಇಡೀ ಬೆಂಗಳೂರಿನ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬಹಳ ತೊಂದರೆಯಾಗಿದೆ, ಮನೆಗಳಿಗೆ ಹಾನಿಯಾಗಿದೆ. ನಿನ್ನೆ ಹೋದಂಥ ಸಂದರ್ಭದಲ್ಲಿ ಯಾರನ್ನೂ ಹೆಚ್ಚಾಗಿ ಸಾರ್ವಜನಿಕರನ್ನ ಮಾತಾಡಿಸಿರಲಿಲ್ಲ. ಈಗ ಇವತ್ತು ಕೂಡ ಸಿಟಿ ರೌಂಡ್ ಶುರು ಮಾಡಿದ್ದಾರೆ. ಇವತ್ತೇನಾದರೂ ಅಹವಾಲನ್ನು ಸ್ವೀಕರಿಸ್ತಾರಾ ನೋಡಬೇಕು. ಪೊಲೀಸ್ ಕಮಿಷನರ್ ಸಿ ಎಚ್ ಪ್ರತಾಪ್ ರೆಡ್ಡಿ ಕೂಡ ಜೊತೆಗಿದ್ದಾರೆ. ಬಿಬಿಎಂಪಿ ಬಿಡಬ್ಲ್ಯೂಎಸ್ಎಸ್ಬಿ ಸೇರಿ ವಿವಿಧ ಇಲಾಖೆ ಅಧಿಕಾರಿಗಳು ಕೂಡ ಇವತ್ತಿನ ಸಿಟಿ ರೌಂಡ್ಸಲ್ಲಿ ಪಾಲ್ಗೊಂಡಿದ್ದಾರೆ. ಜೆ ಸಿ ನಗರದ 60 ಅಡಿ ರಸ್ತೆಗೆ ಭೇಟಿ ನೀಡಿದ್ದಾರೆ ಸಿಎಂ ಬೊಮ್ಮಾಯಿಯವರು. ಜಿಟಿ ಜಿಟಿ ಮಳೆ ನಡುವೆಯೂ ಕೂಡ ಹಾನಿ ಏನೇನು ಹಾನಿಯಾಗಿದೆ ಅದರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ನಂತರ ಕಮಲಾನಗರದ ಪ್ರದೇಶದ ಕಡೆಯೂ ಕೂಡ ಹೋಗಿದ್ದಾರೆ. ಕಾಲುವೆಗಳ ಹೂಳೆತ್ತೋದನ್ನು ಇದೆಲ್ಲದರೂ ಕೂಡ ತೆಗೆದಿರುವುದನ್ನು ವೀಕ್ಷಿಸಲಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿಯವರು. ಬೆಳಿಗ್ಗೆ 11 ಗಂಟೆಯವರೆಗೆ ಲಗ್ಗೆರೆ 19ನೇ ಮುಖ್ಯ ರಸ್ತೆಗೆ ಸಿಎಂ ಭೇಟಿಯನ್ನು ಕೊಡ್ತಾರೆ. 11:05 ರಿಂದ 11:20 ರವರೆಗೆ ನಾಗವಾರ ಮೆಟ್ರೋ ಕಾಮಗಾರಿಯನ್ನು ವೀಕ್ಷಣೆ ಮಾಡಲಿದ್ದಾರೆ. ಹಾಗೆ 11:45 ರಿಂದ 12 ಗಂಟೆವರೆಗೆ ಎಚ್ ಬಿ ಆರ್ ಲೇಔಟ್ಗೆ ಸಿಎಂ ಭೇಟಿ ಕೊಡಲಿದ್ದಾರೆ. 12:10 ರಿಂದ 12:20 ರವರೆಗೆ ಹೆಬ್ಬಾಳ ಎಸ್ ಟಿ ಪಿ ಬಳಿ ಕಾಮಗಾರಿಯನ್ನು ಪರಿಶೀಲನೆ ಮಾಡಲಿದ್ದಾರೆ. ಮಧ್ಯಾಹ್ನ 12:30ಕ್ಕೆ ಕೃಷ್ಣಾದಲ್ಲಿ ಸಿಟಿ ರೌಂಡ್ಸ್ ಮುಕ್ತಾಯ ಆಗುತ್ತೆ, ಕೃಷ್ಣಕ್ಕೆ ಬರುವ ಮೂಲಕವಾಗಿ ಮುಕ್ತಾಯ ಆಗುತ್ತೆ. ಮಧ್ಯಾಹ್ನದವರೆಗೂ ಇವತ್ತು ಟೈಮ್ ಟೇಬಲ್ ಅನ್ನು ಹಾಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಕಡೆಗಳಲ್ಲೂ ಕೂಡ ಇವತ್ತು ಸಿಟಿ ರೌಂಡ್ಸ್ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಹಾನಿ ಪ್ರದೇಶಗಳಿದೆ, ಎಲ್ಲೆಲ್ಲಿ ಕಾಮಗಾರಿ ಅರ್ಧ ನಿಂತಿದೆ, ಏನು ಸಮಸ್ಯೆ ಆಗ್ತಾ ಇದೆ, ಇದೆಲ್ಲವನ್ನ ಕೂಡ ಇವತ್ತು ಸಿಎಂ ಪರಿಶೀಲನೆ ಮಾಡಲಿದ್ದಾರೆ. ಸರ್ ಸ್ವಲ್ಪ ಸೈಡ್ ಸರ್ ಸರ್ ಸೈಡ್ ಹಿಂದೆ ಬರೋಣ ಹಿಂದೆ ಬರೀ ಸ್ವಲ್ಪ ಸೈಡ್ ಸರ್ ಸೈಡ್ ಸೈಡ್ ಅಣ್ಣ.